ಇದೇ ತಿಂಗಳ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮಲಲ್ಲನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಪ್ರಾಣ ಪ್ರತಿಷ್ಠೆ ನಡೀತಾ ಇದ್ದು, ನಮ್ಮ ಮೈಸೂರು ಭಾಗದಿಂದಲೂ ಕೂಡ ಅಪಾರ ಸಂಖ್ಯೆಯ ಭಕ್ತರು ರಾಮ ಮಂದಿರದ ಮಂದಿರವನ್ನು ನೋಡ್ಕೊಂಡು ಬರಲಿಕ್ಕೆ, ದರ್ಶನವನ್ನು ಪಡೀಲಿಕ್ಕೆ ಉತ್ಸುಕರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಿಗಳಾಗಿರುವಂಥ ನರೇಂದ್ರ ಮೋದಿಜಿಯವರು, ರೈಲ್ವೆ ಖಾತೆ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವ್ ಅವರು ಮೈಸೂರಿಗೆ ಒಂದು ಫೋರ್ಟ್ನೈಟ್ಲಿ ಟ್ರೈನನ್ನು ಕೊಟ್ಟಿದ್ದಾರೆ. 15 ದಿನಕ್ಕೊಂದು ಹೋಗುತ್ತೆ. ಅದು ಫೆಬ್ರವರಿ 4ನೇ ತಾರೀಕಿಂದ ಮೈಸೂರಿಂದ ಹೊರಡುತ್ತೆ, ಮತ್ತು ಫೆಬ್ರವರಿ 18ಕ್ಕೆ ಇನ್ನೊಂದು ಟ್ರೈನ್ ಹೊರಡುತ್ತೆ. ಫೆಬ್ರವರಿ 4ಕ್ಕೆ ರಾತ್ರಿ 12:15 ಮೈಸೂರಿಂದ ಹೊರಟು ಅದು ಅಯೋಧ್ಯೆಗೆ ತೆರಳುತ್ತೆ. ಸುಮಾರು 1280 ಜನಕ್ಕೆ ಇಲ್ಲಿ ಆಸನ ವ್ಯವಸ್ಥೆ ಇರುತ್ತೆ. ಇದಕ್ಕೆ ಇನ್ನೂ ಬುಕ್ಕಿಂಗನ್ನು ನಾವು ಇನ್ನೂ ಓಪನ್ ಮಾಡಿಲ್ಲ, ನಾವು ಅದಕ್ಕೆ ತಯಾರಿ ನಡೀತಾ ಇದೆ. ನಾವು ಅಲ್ಲಿಗೆ ಕರ್ಕೊಂಡೋಗಿ ದರ್ಶನವನ್ನು ಮಾಡಿಸಿ ಅಲ್ಲಿ ರಾತ್ರಿ ವಸತಿ ವ್ಯವಸ್ಥೆನೂ ಕೂಡ ಮಾಡಿ ವಾಪಸ್ ಕರ್ಕೊಂಡು ಬರಲಿಕ್ಕೆ ಎಲ್ಲ ತಯಾರಿ ನಡೀತಾ ಇದೆ. ಇನ್ನು 1-2 ದಿನಗಳಲ್ಲಿ ನಾವು ಅನೌನ್ಸ್ಮೆಂಟನ್ನು ಕೂಡ ಮಾಡ್ತೀವಿ. ದಯವಿಟ್ಟು ಯಾರ್ಯಾರು ಆಸಕ್ತರಿದ್ದೀರಿ ಅವರೆಲ್ಲರೂ ಕೂಡ ಬುಕ್ಕಿಂಗನ್ನು ಮಾಡಿಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಪ್ರಾರ್ಥಿಸ್ತೀನಿ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ರಾಮನಿಗೆ ಮನ್ನಣೆ ಇಲ್ಲ ಅನ್ನೋದು ರಾಮಸೇತುವಿನ ವಿಚಾರದಲ್ಲಿ ಸುಪ್ರೀಂ ಕೋರ್ಟಿಗೆ ರಾಮನ ಅಸ್ತಿತ್ವವನ್ನೇ ಅಲ್ಲಗಳೆದು ಕೊಟ್ಟಿರುವಂತಹ ಅಫಿಡವಿಟ್ ಇರ್ಬೋದು, ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಕಪಿಲ್ ಸಿಬ್ಬಲ್ ಅವ್ರ ಮುಖಾಂತರ ಹೂಡಿದಂಥ ದಾವೆ ಇರ್ಬೋದು, ಅದು ಯಾವಾಗಲೂ ಅಸ್ಪಷ್ಟವಾಗಿದೆ. ಕರ್ನಾಟಕದಲ್ಲೂ ಕೂಡ ರಾಮ ಭಕ್ತರ ಆಶಯಕ್ಕೆ ಅನುಗುಣವಾಗಿರುವಂಥ ಸರ್ಕಾರ ಇಲ್ಲ ಅನ್ನೋದು ಕನ್ನಡಿಗರಿಗೂ ಕೂಡ ಭಾಳ ನಿಧಾನವಾಗಿ ಅರಿವಾಗಿದೆ. ಹಾಗಾಗಿ ಇಂಥ ಘಟನೆಗಳು ಸಂಭವಿಸ್ತಾ ಇರ್ತವೆ. ನನಗೆ ಮಾನ್ಯ ಶಿವಕುಮಾರ್ ಅವರ ಬಗ್ಗೆ ಒಂದ್ ರೀತಿನಲ್ಲಿ ಪಾಪ ಅನ್ಸುತ್ತೆ. ಯಾಕೆಂತಂದ್ರೆ ಚುನಾವಣೆಗಿಂತ ಮೊದಲು ಎಸ್ ಎಂ ಕೃಷ್ಣ ಅವರ ನಂತರ ಮನೆ ಬಾಗಿಲಿಗೆ ಅವಕಾಶ ಬಂದಿದೆ ಅಂತ ಹೇಳಿ ಇಡೀ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಮನೆ ಹತ್ರ ಹೋಗಿ ಒಂದು ಓಟ್ ಹಾಕಿ ನಿಮ್ಮ ಮನೆ ಬಾಗಿಲಿಗೆ ಮುಖ್ಯಮಂತ್ರಿ ಸ್ಥಾನ ಬಂದಿದೆ, ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದರು. ಒಬ್ಬ ಪಕ್ಷದ ಅಧ್ಯಕ್ಷ ಆಗಿ ಸಮರ್ಥವಾಗಿ ಪಕ್ಷವನ್ನು ಮುನ್ನಡೆಸೋದು ಮಾತ್ರ ಅಲ್ಲ, ಬಂಡವಾಳ ಹಾಕ್ದಂಥವ್ರು ಡಿ ಕೆ ಶಿವಕುಮಾರ್ ಅವರು. ಅರೆ, ಗೆದ್ದ ಕೂಡಲೇ ಸಿದ್ದರಾಮಯ್ಯನವರು ಹಠ ಹಿಡಿದ್ಬಿಟ್ಟು ಅವರ ಕೇಂದ್ರದ ನಾಯಕತ್ವವನ್ನು ಕೂಡ ಅದಕ್ಕೆ ಅವರ ಒತ್ತಡಕ್ಕೆ ಮಣಿದು 2.5 ವರ್ಷ ಸಿದ್ದರಾಮಯ್ಯನವರಿಗೆ, 2.5 ವರ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ತೀರ್ಮಾನವನ್ನು ಕೊಟ್ಟಾಯಿತು. ಆದರೆ ಆ ಚೇರಿಗೆ ಕೂತ್ಕೊಂಡಿದ್ದ ದಿನದಿಂದಲೇ ಸಿದ್ದರಾಮಯ್ಯನವರು 5 ವರ್ಷ ಬಿಟ್ಕೊಡಲ್ಲ ಅನ್ನೋದನ್ನು ಅಲ್ಲಿ ಎಂ ಬಿ ಪಾಟೀಲ್ ಅವ್ರ ಮುಖಾಂತರವಾಗಿ ಈ ಹೇಳಿಕೆ ಕೊಡ್ಸೋಕ್ಕೆ ಶುರು ಮಾಡಿದರು. ಆಮೇಲೆ ಸತೀಶ್ ಜಾರಕಿಹೊಳಿ ಅವರೇ ಹೆಗಲ ಮೇಲೆ ಬಂದೂಕ ಇಟ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಎದೆ ಕೊಂಡೋಡಿದ್ರು. ಅದಾದಮೇಲೆ ಸಿ ಟಿ ರಾಜಣ್ಣನ ಕೈಲಿ ಹೇಳಿಸಿದ್ರು, ಜಮೀರ್ ಅಹಮದ್ ಕೈಲಿ ಹೇಳಿಸಿದ್ರು. ಹೀಗೆ ಸಾಲು ಸಾಲಾಗಿ ಡಿ ಕೆ ಅವ್ರಿಗೆ ಬಿಟ್ಕೊಡಲ್ಲ ಬಿಟ್ಕೊಡಲ್ಲ ಅಂತ ಹೇಳಿಸ್ತಾ ಇದ್ರು. ಈ ಮಧ್ಯದಲ್ಲಿ ಸಿದ್ದರಾಮಯ್ಯನವ್ರು ತಾವೇ ಹೇಳಿಬಿಟ್ರು 5 ವರ್ಷ ನಾನೇ ಅಂದರು. ಈಗ ಮಗನ ಕೈಲಿ ಹೇಳ್ಸೋಕೆ ಶುರು ಮಾಡಿದ್ದಾರೆ. ನಾನು ಹಾಸನದಲ್ಲಿ ಯತೀಂದ್ರ ಅವರು ಕೊಟ್ಟಿರೋಂಥ ಹೇಳಿಕೆಯನ್ನು ಕೂಡ ನೋಡಿದೆ. ನಮ್ಮ ಸಮುದಾಯದವರು ಮುಸಲ್ಮಾನರು ಎಲ್ಲ ಓಟ್ ಕೊಟ್ಟಿದ್ದೀರಿ, ನೀವು ಮುಂದೆನೂ ಒಗ್ಗಟ್ಟಾಗಿರಬೇಕು, ನೀವು ಅತಿ ಹೆಚ್ಚು ಲೋಕಸಭಾ ಸ್ಥಾನವನ್ನು ಕೊಟ್ಟರೆ ನಮ್ಮ ತಂದೆಯವರೇ 5 ವರ್ಷ ಮುಂದುವರಿತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಿದ್ದರಾಮಯ್ಯನವರಿಗೆ ಅಧಿಕಾರಕ್ಕೆ ಏರಾದ್ಮೇಲೆ ಇನ್ನೂ 5 ವರ್ಷ ತಾವೇ ಮುಂದುವರಿಬೇಕು, ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡಲ್ಲ ಅನ್ನೋದನ್ನು ಈಗ ಮಗನ ಮುಖಾಂತರವಾಗಿ ಆ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ. ಆದರೆ ನಾನು ಯತೀಂದ್ರ ಅವರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಕೇಳುವಂಥದ್ದು ಇಷ್ಟೇ, ಏನು ನಿಮ್ಮ ಸ್ವಜಾತಿಯವ್ರನ್ನ ಆಯೋಜನೆ ಮಾಡಿದಂಥ ವೇದಿಕೆಯಲ್ಲಿ ನಿಂತ್ಕೊಂಡು ನಮ್ಮವರೆಲ್ಲ ಒಂದಾಗಿದ್ದರಿಂದ ಮುಸಲ್ಮಾನರೆಲ್ಲ ಸಹಕಾರ ಕೊಟ್ಟಿದ್ದರಿಂದ ನಮ್ಮಪ್ಪ ಅಧಿಕಾರಕ್ಕೆ ಬಂದರು ಅಂತ ಹೇಳ್ತಿರಲ್ಲ, ನಿಮ್ಮಪ್ಪ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 4 ಸಾರಿ ಗೆಲ್ಲಬೇಕಾದ್ರೆ ಒಕ್ಕಲಿಗರು ಓಟ್ ಹಾಕ್ತಲೇ ಗೆದ್ರ, ನಿಮ್ಮನ್ನು ಬೆಳೆಸಿದಂಥ ಕೆಂಪೇರೇಗೌಡರು ಒಕ್ಕಲಿಗರಲ್ವಾ? ಆಯಿತು, ವರುಣಾದಲ್ಲಿ ನೀವು ಮತ್ತೆ ಗೆದ್ರಲ್ಲ, ಅಲ್ಲಿ ಲಿಂಗಾಯತರು ಓಟ್ ಹಾಕ್ತಲೇ ಗೆದ್ರ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ 39 ಸೀಟನ್ನು ಕೊಟ್ಟಿದ್ದಾರಲ್ಲ ಲಿಂಗಾಯತರು, ಅವ್ರು ನಿಮಗೆ ಓಟ್ ಹಾಕಿಲ್ವಾ? 39 ಜನ ಎಂ ಎಲ್ ಎಗಳಿಲ್ವಾ? 16 ಜನ ಒಕ್ಕಲಿಗ ಸಮುದಾಯದ ಎಂ ಎಲ್ ಎಗಳಿಲ್ವಾ? ಬೇರೆ ಯಾವ ಜಾತಿಗಳು ನಿಮಗೆ ಓಟ್ ಹಾಕಿಲ್ವಾ? ಅಂದರೆ
ನಿಮ್ಮಪ್ಪಗ ಸ್ವಜಾತಿಯವರು ಮತ್ತು ಮುಸಲ್ಮಾನರು ಇಬ್ಬರ ಓಟ್ ಹಾಕ್ಬಿಟ್ಟು ಬಂದಿದ್ದಾರೆ, ಖರ್ಗೆ ಅವರು ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇದೆ ಅಂತ ಅಂದ್ಕೊಂಡು ದಲಿತ ಸಮುದಾಯನೂ ಕೂಡ ಕೈ ಹಿಡಿದಿದೆ, ಎಲ್ಲ ಜಾತಿ ಜನಾಂಗದವರು ಕೈ ಹಿಡಿದಿದ್ದಾರೆ. ಆದರೆ ನೀವು ಸ್ವಜಾತಿಯವರು ಎದುರುಗಡೆ ಕೂತ್ಕೊಂಡು ಸ್ವಜಾತಿಯವರು ಮತ್ತು ಮುಸಲ್ಮಾನರು ಇಂಥವ್ರು ಕೈ ಹಿಡಿಬೇಕು ಕೈ ಹಿಡಿಬೇಕು ಅಂತ ಹೇಳ್ತೀರಿ. ಅಂದರೆ ಡಿ ಕೆ ಶಿವಕುಮಾರ್ ಅವರು ಎದೆಗೆ ಈಗ ಮಗನ ಹೆಗಲ ಮೇಲೆ ಬಂದೂಕ ಇಟ್ಕೊಂಡು ಸಿದ್ದರಾಮಯ್ಯನವರು ಹೊಡಿತಾರೆ ಅನ್ನೋದು ಸ್ಪಷ್ಟವಾಗಿದೆ. ಅರೆ, ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಸರ್ ನಿಮ್ಮ ನಿಮಗೆ ವಿರೋಧಿಗಳು ಬೇರೆ ಎಲ್ಲೂ ಇಲ್ಲ, ನಿಮ್ಮ ಪಕ್ಷದೊಳಗಡೆ ಇದ್ದಾರೆ, ಅದು ಸಿದ್ದರಾಮಯ್ಯನವರೇ ಆಗಿದ್ದಾರೆ. ಅವರು ಬೇರೆಯವರ ಮುಖಾಂತರ ಹೇಳಿಕೆ ಕೊಡ್ತಾ ಇದ್ರು, ಈಗ ಮಗನ ಮುಖಾಂತರ ಹೇಳಿಕೆ ಕೊಡ್ತಾ ಇದ್ರು. ಇದನ್ನು ನೀವು ಅರ್ಥ ಮಾಡ್ಕೊಳ್ತೀನಿ. ಹಾಗೂ ಕರ್ನಾಟಕದ ಮಹಾಜನತೆ ಹೇಳುವಂಥದ್ದು ಇಷ್ಟೇ, 39 ಸೀಟ್ಗಳನ್ನು ಕೊಟ್ಟಿರುವಂಥ ಲಿಂಗಾಯತ ಸಮುದಾಯ ಇರ್ಬೋದು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಹೇಳಿ ಅವ್ರನ್ನ ಕೈ ಹಿಡಿದಿರುವಂಥ ಒಕ್ಕಲಿಗ ಸಮುದಾಯ ಇರ್ಬೋದು, ನಾಯಕ ಸಮುದಾಯ ಇರ್ಬೋದು, ಅಥವಾ ಇನ್ಯಾಲ ಬೇರೆ ಬೇರೆ ಜಾತಿ ಜನಾಂಗಗಳಿರ್ಬೋದು, ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಹೇಳಿ ಕೈ ಹಿಡಿದಿರುವಂಥ ದಲಿತ ಸಮುದಾಯ ಇರ್ಬೋದು, ನಿಮ್ಮೆಲ್ಲರಿಗೂ ಕೂಡ ದೋಖ ಆಗಿದೆ ಅನ್ನೋದನ್ನು ಇವತ್ತಾರು ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮಯ್ಯನವರು ಚೇರ್ ಬಿಡೋರಲ್ಲ, ಎಲ್ಲರ ಕೈಲಿ ಹೊಡೆದಾಡಿಸ್ಕೊಂಡು ಅವ್ರು 5 ವರ್ಷ ಮುಂದುವರಿಯೋರು, ಅದೇ ಅವ್ರ ಮಗನ ಬಾಯಿಂದ ಅದೇ ವ್ಯಕ್ತವಾಗ್ತಿದೆ. ಎಲ್ಲ ಜಾತಿ ಸಮುದಾಯರು ನೀವು ಕೈ ಹಿಡಿದ್ರಲ್ಲ, ನಿಮ್ಮ ಓಟಿಗೆ ಬೆಲೆ ಇಲ್ಲ. ಅವರಿಗೆ ಏನಾದ್ರು ಬೆಲೆ ಇದ್ದರೆ ಸ್ವಜಾತಿಯವರು ಮತ್ತು ಮುಸಲ್ಮಾನರಿಗೆ ಅಷ್ಟೇ ಅವ್ರಿಗೆ ಕರೆ ಕೊಡ್ತಾ ಇರೋವಂಥದ್ದು. ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಬಯಸ್ತೀನಿ. ಏರ್ ಇಂಡಿಯಾವನ್ನ ಟಾಟಾದವರು ತೆಗೆದುಕೊಂಡಾದ ನಂತರ ಅದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಂತ ಮತ್ತು ಅಲಯನ್ಸ್ ಏರ್ ಅಂತ ಮೂರು ಇತ್ತು, ಸಬ್ಸಿಡಿಯರಿಗಳು ಇತ್ತು. ಆ ಅಲಯನ್ಸ್ ಏರ್ ಅನ್ನು ಅವರು ಆಗ ತಗೊಂಡಿಲ್ಲ. ಅದು ಅಲಯನ್ಸ್ ಏರ್ ಬರೀ ATRಗಳು, ಚಿಕ್ಕ ಫ್ಲೈಟ್, ಏನು 72 ಸೀಟರ್ಸ್ದು ಫ್ಲೈಟ್ಗಳಿರ್ತದೆ. ಅದರಲ್ಲಿ ಅಲಯನ್ಸ್ ಏರ್ ಏನಾಗಿದೆ ಅಂತಂದರೆ ಅವ್ರ ಹತ್ರ ಇರೋದೆಲ್ಲ ATRಗಳು, ಅವುಗಳು ರಿಪೇರಿಗೆ ಬಂದುಬಿಟ್ಟಿದ್ದಾವೆ. ಬಹಳಷ್ಟು ಫ್ಲೈಟ್ಗಳು ರಿಪೇರಿಗೆ ಬಂದಿದ್ದಾವೆ. ಈ ATRಗಳು ದೊಡ್ಡ ದೊಡ್ಡ ಸಂಸ್ಥೆಗಳ ಹತ್ರ, ಇಂಡಿಗೋ ಇರ್ಬೋದು ಅಥವಾ ವಿಸ್ತಾರದವ್ರು ಇರ್ಬೋದು, ಈಗ ಟಾಟಾದವರೇ ತೊಗೊಂಡ್ರು ಕೂಡ ಹೊಸದಾಗಿ ಪ್ರೊಕ್ಯೂರ್ಮೆಂಟನ್ನು ಮಾಡಬೇಕು. ಅವರು ಸುಮಾರು ಜನ ಖರೀದಿನ ಮಾಡ್ತಾಯಿದ್ರು, ಹೊಸದಾಗಿ ಖರೀದಿನ ಮಾಡ್ತಾ ಇದ್ದಾರೆ. ಅದಾದ ನಂತರ ಮೈಸೂರಿಗೆ ಹೆಚ್ಚಿನ ಫ್ಲೈಟ್ ತರ್ತೀವಿ. ಈಗ ಇಂಡಿಗೋದ ಅಲಯನ್ಸ್ ಏರ್ನ ಫ್ಲೈಟ್ಗಳು ರಿಪೇರಿಗೆ ಬಂದಿರೋ ಕಾರಣಕ್ಕೆ ಅವುಗಳಿಂದ ನಮಗೆ ಈ ಥರ ಸಮಸ್ಯೆಗಳಾಗ್ತಿದೆ. ಚೆನ್ನೈ ಇರ್ಬೋದು, ಹೈದರಾಬಾದ್ ಇರ್ಬೋದು, ಕೊಚ್ಚಿಗೆ ಹೋಗ್ತಾ ಇದ್ದೀವಿ ವಿಮಾನ ಇರ್ಬೋದು, ಹಾಗೆ ಗೋವಾಕ್ಕೆ ಹೋಗ್ತಾ ಇದ್ದೀವಿ ವಿಮಾನ ಇರ್ಬೋದು, ಇವನ್ನೆಲ್ಲ ಅಲಯನ್ಸ್ ಏರ್ ಅವರು ರಿಪೇರಿ ಕಾರ್ಯದಿಂದಾಗಿ ನಿಲ್ಲಿಸಿದ್ದಾರೆ. ಅಂತ ರಿಪೇರಿಗೆ ಬಂದಿರುವಂಥ ವಿಮಾನಗಳನ್ನು ಹಾರಿಸಿ ಯಾರು ಜನರ ಪ್ರಾಣಕ್ಕೂ ತೊಂದರೆ ಆಗ್ಬೋದು. ಹಾಗಾಗಿ ಅದು ಗ್ರೌಂಡೆಡ್, ಅದನ್ನು ಗ್ರೌಂಡ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಇಂಡಿಗೋದವ್ರ ಹತ್ರ ಮಾತಾಡಿದ್ದೀನಿ, ಸ್ಟಾರ್ ಏರ್ ಅವ್ರ ಹತ್ರ ಮಾತಾಡಿದ್ದೀನಿ, ಬೇರೆ ವಿಮಾನಗಳು ಬರುತ್ತೆ, ಅಲ್ಲಿವರೆಗೂ ಸ್ವಲ್ಪ ಕಾಲಾವಕಾಶವನ್ನು ಕೊಡಿ.